ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಜನ ವಿರೋಧಿ ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಹಿಂಪಡೆಯಿರಿ 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 ಹಿಂಪಡೆಯಿರಿ, ಅವೈಜ್ಞಾನಿಕ ಜಿಎಸ್ಟಿ ಹಿಂಪಡೆಯಿರಿ, ಅವೈಜ್ಞಾನಿಕ ಜಿಎಸ್ಟಿ ಹಿಂಪಡೆಯಿರಿ, ಹಿಂಪಡೆಯಿರಿ ಹಿಂಪಡೆಯಿರಿ, ಹಿಂಪಡೆಯಿರಿ ಹಿಂಪಡೆಯಿರಿ, ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ಹಿಂಪಡೆಯಿರಿ, ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ಹಿಂಪಡೆಯಿರಿ, ಮೋದಿ ಸರ್ಕಾರ ಮೋದಿ ಸರ್ಕಾರ ಮೋದಿ ಸರ್ಕಾರ ಮೋದಿ ಸರ್ಕಾರ, ಮೋದಿ ಮಾಡಿ ಜನರನ್ನು ನಂಬಿಸಿ, ಮೋದಿ ಮಾಡಿ ಜನರನ್ನು ನಂಬಿಸಿ, ದೇಶವನ್ನೇ ಭ್ರಮೆಯಲ್ಲಿ ತೇಲಿಸಿ, ದೇಶವನ್ನೇ ಭ್ರಮೆಯಲ್ಲಿ ತೇಲಿಸಿ, ದೇಶವನ್ನು ಮನಸ್ಸಲ್ಲಿ ತುಂಬಿಸಿ, ದೇಶವನ್ನು ಮನಸ್ಸಲ್ಲಿ ತುಂಬಿಸಿ, ಅಚ್ಚೇ ದಿನ್ ಅಚ್ಚೇ ದಿನ್ ಅಚ್ಚೇ ದಿನ್ ಅಚ್ಚೇ ದಿನ್, ಎನ್ನುತ್ತ ಭ್ರಮೆಯ ಭಾಷಣ ಮಾಡಿ, ಎನ್ನುತ್ತ ಭ್ರಮೆಯ ಭಾಷಣ ಮಾಡಿ, ಜನರ ಬದುಕನ್ನು ಬೀದಿಗೆ ದೂಡಿ, ಜನರ ಬದುಕನ್ನು ಬೀದಿಗೆ ದೂಡಿ, ಮಾಡೇ ಬಿಟ್ಟಿದ್ದು ದೇಶ ಬಿಕಾರ್, ಮಾಡೇ ಬಿಟ್ಟಿದ್ದು ದೇಶ ಬಿಕಾರ್, ಮಾಡೇ ಬಿಟ್ಟಿದ್ದು ದೇಶ ಬಿಕಾರ್, ಮಾಡೇ ಬಿಟ್ಟಿದ್ದು ದೇಶ ಬಿಕಾರ್, ಧಿಕ್ಕಾರ 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 ಧಿಕ್ಕಾರ, ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಸ್ವಿಸ್ ಬ್ಯಾಂಕಿನ ಲೆಕ್ಕವ ತೋರಿಸಿ, ಸ್ವಿಸ್ ಬ್ಯಾಂಕಿನ ಲೆಕ್ಕವ ತೋರಿಸಿ, ಚಿನ್ನದ ರಸ್ತೆಯ ಕಥೆಯನ್ನು ಹೇಳಿ, ಚಿನ್ನದ ರಸ್ತೆಯ ಕಥೆಯನ್ನು ಹೇಳಿ, 15 ಲಕ್ಷ ಆಸೆಯ ನೀಡಿ, 15 ಲಕ್ಷ ಆಸೆಯ ನೀಡಿ, ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳಿದ, ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳಿದ, ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳಿದ, ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳಿದ, ಮೋದಿ ಎಂಬ ಸುಳ್ಳಿನ ಒಡೆಯ, ಮೋದಿ ಎಂಬ ಸುಳ್ಳಿನ ಒಡೆಯ, ಮೋದಿ ಎಂಬ ಸುಳ್ಳಿನ ಒಡೆಯ, ಮೋದಿ ಎಂಬ ಸುಳ್ಳಿನ ಒಡೆಯ, ಅವೈಜ್ಞಾನಿಕ ಜಿಎಸ್ಟಿ ತಂದು, ಅವೈಜ್ಞಾನಿಕ ಜಿಎಸ್ಟಿ ತಂದು, ದೇಶವನ್ನೇ ದುಬಾರಿ ಮಾಡಿ, ದೇಶವನ್ನೇ ದುಬಾರಿ ಮಾಡಿ, ದೇಶವನ್ನೇ ದುಬಾರಿ ಮಾಡಿ, ದೇಶವನ್ನೇ ದುಬಾರಿ ಮಾಡಿ, ಅಂಬಾನಿ ಅದಾನಿಗೆ ವಿನಾಯತಿ ನೀಡಿ, ಅಂಬಾನಿ ಅದಾನಿಗೆ ವಿನಾಯತಿ ನೀಡಿ, ನಾಡಿನ ಜನತೆಗೆ ದ್ರೋಹವ ಮಾಡಿದ, ನಾಡಿನ ಜನತೆಗೆ ದ್ರೋಹ ಮಾಡಿದ, ನಾಡಿನ ಜನತೆಗೆ ದ್ರೋಹವ ಮಾಡಿದ, ನಾಡಿನ ಜನತೆಗೆ ದ್ರೋಹ ಮಾಡಿದ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ 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 ಧಿಕ್ಕಾರ, ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ನಿರ್ಮಲ ಎಂಬ ಅವಿವೇಕಿ ಮಂತ್ರಿಗೆ, ನಿರ್ಮಲ ಎಂಬ ಅವಿವೇಕಿ ಮಂತ್ರಿಗೆ, ಜನಗಳ ಸಮಸ್ಯೆ ಗೊತ್ತೇ ಇಲ್ಲ, ಜನಗಳ ಸಮಸ್ಯೆ ಗೊತ್ತೇ ಇಲ್ಲ, ಈ ಅಮ್ಮ ಗಣಿತ ಕಲಿತೇ 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 ಇಲ್ಲ, ತೆರಿಗೆಯ ಬಗ್ಗೆ ಜ್ಞಾನವೇ ಇಲ್ಲ, ತೆರಿಗೆಯ ಬಗ್ಗೆ ಜ್ಞಾನವೇ ಇಲ್ಲ, ತೆರಿಗೆಯ ಬಗ್ಗೆ ಜ್ಞಾನವೇ ಇಲ್ಲ, ತೆರಿಗೆಯ ಬಗ್ಗೆ ಜ್ಞಾನವೇ ಇಲ್ಲ, ಅಲ್ಲಿಗೂ ಏನಿದು ನಿಮ್ಮ ತೆರಿಗೆಯ ಲೆಕ್ಕ, ಏನಿದು ನಿಮ್ಮ ತೆರಿಗೆಯ ಲೆಕ್ಕ, ಬಡವರ ಅನ್ನಕ್ಕೆ ತೆರಿಗೆಯ ಹಾಕಿ, ಬಡವರ ಅನ್ನಕ್ಕೆ ತೆರಿಗೆ ಹಾಕಿ, ಬಡವರ ಅನ್ನಕ್ಕೆ ತೆರಿಗೆಯ ಹಾಕಿ, ಬಡವರ ಅನ್ನಕ್ಕೆ ತೆರಿಗೆ ಹಾಕಿ, ಬಡವರ ಬದುಕನ್ನು ದುಬಾರಿ ಮಾಡುವ, ಬಡವರ ಬದುಕನ್ನು ದುಬಾರಿ ಮಾಡುವ, ಬಡವರ ಬದುಕನ್ನು ದುಬಾರಿ ಮಾಡುವ, ಬಡವರ ಬದುಕನ್ನು ದುಬಾರಿ ಮಾಡುವ, ನಿಮ್ಮ ಜಿಎಸ್ಟಿ ಒಪ್ಪಲ್ಲ, ನಿಮ್ಮ ಜಿಎಸ್ಟಿ ಒಪ್ಪಲ್ಲ, ಇಲ್ಲ ನಾವು ಒಪ್ಪಲ್ಲ, ಇಲ್ಲ ನಾವು ಒಪ್ಪಲ್ಲ, ನಿಮ್ಮ ಜಿಎಸ್ಟಿ ಒಪ್ಪಲ್ಲ, ನಿಮ್ಮ ಜಿಎಸ್ಟಿ ಒಪ್ಪಲ್ಲ, ಜಿಎಸ್ಟಿ 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 ಜಿಎಸ್ಟಿ, ಇದು ಗಬ್ಬರ್ ಸಿಂಗ್ ಜಿಎಸ್ಟಿ, ಗಬ್ಬರ್ ಸಿಂಗ್ ಜಿಎಸ್ಟಿ, ಜಿಎಸ್ಟಿ ಜಿಎಸ್ಟಿ, ಜಿಎಸ್ಟಿ ಜಿಎಸ್ಟಿ, ಇದು ಗಬ್ಬರ್ ಸಿಂಗ್ ಜಿಎಸ್ಟಿ, ಇದು ಗಬ್ಬರ್ ಸಿಂಗ್ ಜಿಎಸ್ಟಿ, ನಮೋ ಎಂಬ ಜಪವನ್ನು ಮಾಡಿ, ನಮೋ ಎಂಬ ಜಪವನ್ನು ಮಾಡಿ, ಮನ್ ಕಿ ಬಾತನ್ನು ಗಾಳಿಯಲ್ಲಿ ಕೇಳಿ, ಮನ್ ಕಿ ಬಾತನ್ನು ಗಾಳಿಯಲ್ಲಿ ಕೇಳಿ, ಮತಾಂಧತೆಯ ಅಭಿಮು ನೀಡಿ, ಮತಾಂಧತೆಯ ಅಭಿಮು ನೀಡಿ, ತೆರಿಗೆಯ ಮೇಲೆ ತೆರಿಗೆ ಏರಿ, ತೆರಿಗೆಯ ಮೇಲೆ ತೆರಿಗೆ ಏರಿ, ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅನ್ನು ಮಾಡಿದ, ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅನ್ನು ಮಾಡಿದ, ಅಲ್ಲೋ ಮಿಸ್ಟರ್ ಮೋದಿ ಜಿ, ಅಲ್ಲೋ ಮಿಸ್ಟರ್ ಮೋದಿ ಜಿ, ಅಲ್ಲೋ ಮಿಸ್ಟರ್ ಮೋದಿ ಜಿ, ಅಲ್ಲೋ ಮಿಸ್ಟರ್ ಮೋದಿ ಜಿ, ಇದುವ ನಿಮ್ಮ ಆಚೆ ದಿನ, ಇದುವ ನಿಮ್ಮ ಆಚೆ ದಿನ, ಇದುವ ನಿಮ್ಮ ಆಚೆ ದಿನ.
ಇದು ನಿಮ್ಮ ಅಚ್ಚೆ ದಿನ್. ಯಾರಿಗೆ ಬಂತು ಅಚ್ಚೆ ದಿನ್? ಯಾರಿಗೆ ಬಂತು ಅಚ್ಚೆ ದಿನ್? ಎಲ್ಲಿಗೆ ಬಂತು ಅಚ್ಚೆ ದಿನ್? ಎಲ್ಲಿಗೆ ಬಂತು ಅಚ್ಚೆ ದಿನ್? ಅಂಬಾನಿ ಅದಾನಿ ಅಂಬಾನಿ ಅದಾನಿ ಅಚ್ಚೆ ದಿನ್, ಮನೆಯ ಮಾರಾಡಿ ಅಚ್ಚೆ ದಿನ್, ಮನೆಯ ಮಾರಾಡಿ ಅಚ್ಚೆ ದಿನ್. ಯಾರಿಗೆ ಬಂತು ಅಚ್ಚೆ ದಿನ್? ಯಾರಿಗೆ ಬಂತು ಅಚ್ಚೆ ದಿನ್? ಅಂಬಾನಿ ಅದಾನಿ ಅಚ್ಚೆ ದಿನ್, ಅಂಬಾನಿ ಅದಾನಿ ಅಚ್ಚೆ ದಿನ್. ಧಿಕ್ಕಾರ 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 ಧಿಕ್ಕಾರ, ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದೇಶದಾದ್ಯಂತ ಹಮ್ಮಿಕೊಂಡಿರುವಂತಹ ದಿನನಿತ್ಯ ಬಳಕೆಯ ವಸ್ತುಗಳ ಮೇಲೆ ಹೊಸದಾಗಿ ಏರಿರುವಂತಹ GST ವಿರುದ್ಧವಾಗಿ ಪ್ರತಿಭಟಿಸಲು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವಾಮಂಜೂರು. ಇದರೊಂದಿಗೆ ಈ ಹೋರಾಟಕ್ಕೆ ಕೈಜೋಡಿಸಿದಂತಹ ಎಲ್ಲರಿಗೂ ಮೊದಲನೇದಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಯಾಕಂದರೆ 2014 ಬಣ್ಣ ಬಣ್ಣದ ಕಥೆಗಳನ್ನು ಹೇಳಿ, ಬಣ್ಣ ಬಣ್ಣದ ಮೋಡಿಯನ್ನು ಮಾಡಿ, ದೇಶದ ಜನರನ್ನು ಮಂಕುಮರಳು ಮಾಡಿ ಅಧಿಕಾರವನ್ನು ಹಿಡಿದಂತಹ BJP ಸರ್ಕಾರ, ತದನಂತರ ಯಾವುದೇ ರೀತಿಯ ಜನವಿರೋಧಿ ಕಾನೂನುಗಳನ್ನು ತಂದರೂ ಸಹ ಆ ಜನವಿರೋಧಿ ಕಾನೂನುಗಳ ವಿರುದ್ಧ ಮಾತನಾಡಿ ಅದರ ವಿರುದ್ಧ ಪ್ರತಿಭಟಿಸುವಂತಹ ಎಲ್ಲರನ್ನು ಹಬ್ಬಿಕ್ಕಿ UAPA ಇಂತಹ ಕೇಸುಗಳನ್ನು ಜಡಿದು ಜೈಲಿನಲ್ಲಿರಿಸುವಂತಹ ಸಂದರ್ಭದಲ್ಲಿ ಈ ಹೋರಾಟಕ್ಕೆ ನಮ್ಮೊಂದಿಗೆ ಕೈಜೋಡಿಸಿದಂತಹ ಎಲ್ಲರಿಗೂ ಮೊದಲನೆಯಾಗಿ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತಹ ಉದ್ದೇಶ ಏನೆಂದರೆ, ನಮ್ಮ ದೇಶದಲ್ಲಿ ಈಗಾಗಲೇ ಕಾರ್ಯಾಚರಿಸುವಂತಹ ಯೂನಿಯನ್ ಗೌರ್ಮೆಂಟ್ ಏನಿದೆಯಾ, ಇದು ಅಧಿಕಾರಕ್ಕೆ ಬರುವ ಮೊದಲು ಒಂದು ವಾಗ್ದಾನವನ್ನು ಜನರೊಂದಿಗೆ ನೀಡಿತ್ತು. ಯಾವುದೇ ರೀತಿ ಮುಂದೆ ಬರುವ ದಿನಗಳಲ್ಲಿ ಸಹ ಯಾವುದೇ ರೀತಿ ಸಂಕಷ್ಟ ಬಂದರೂ ಈ ದೇಶದಲ್ಲಿ ನಾವು ಅನ್ನ ಹಾಗೂ ಬಡವರ ಪಾಲಿಗೆ ಅನ್ನದಾತನಂತಿರುವ ಅಕ್ಕಿ ಇಂತಹ ಮುಂತಾದಂತಹ ದಿನನಿತ್ಯ ಬಳಕೆಯ ವಸ್ತುಗಳ ಮೇಲೆ ಯಾವುದೇ ರೀತಿಯ ಟ್ಯಾಕ್ಸ್ ಹಾಗೂ GST ಅಂತಹ ಯಾವುದೇ ಹೊರೆಗಳನ್ನು ಹಾಕುವುದಿಲ್ಲ ಅಂತ ಅಂದಿನ 2014 ಚುನಾವಣೆಯಲ್ಲಿ ನಮಗೆ ಭರವಸೆ ನೀಡಿತ್ತು. ಅದೇ 2014 ಅಧಿಕಾರ ಹಿಡಿದು ಮಗದೊಮ್ಮೆ ಅಧಿಕಾರಕ್ಕೆ ಬಂದಂತಹ BJP ಸರ್ಕಾರ ಇವತ್ತು ದಿನನಿತ್ಯ ಬಳಕೆಯಂತಹ ಮೊಸರು ಹಾಲು ಅನ್ನ ಇಂತಹ ದಿನನಿತ್ಯ ವಸ್ತುಗಳ ಮೇಲೆ GST ಏರಿದೆ. ಈ GST ವಿರುದ್ಧವಾಗಿ ನಾವು ಭಾರತೀಯರಾದಂತಹ ನಾವೆಲ್ಲರೂ ಖಂಡಿತವಾಗಿಯೂ ಪ್ರತಿಭಟಿಸಬೇಕಾಗಿದೆ. ಯಾಕೆಂದರೆ ಈ GST ಜೇಬಿಗೆ ಕತ್ತರಿ ಬಿದ್ದದ್ದು ನಮ್ಮಂತಹ ಬಡವರಿಗಾಗಿದೆ. ಅದಲ್ಲದೆ ಅಂದಾನಿಯೋ ಅಬಾನಿಗೋ ಆಗಿಲ್ಲ. ಯಾಕೆಂದರೆ ಇಲ್ಲಿ ಅನ್ನ ದಿನನಿತ್ಯ ವಸ್ತುಗಳು ದಿನನಿತ್ಯವಾಗಿ ಉಪಯೋಗಿಸುವಂತಹ ಬಡವರ್ಗದ ಮೇಲಾಗಿದೆ ಇವರು ಏರಿರುವಂತಹ GST. ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿ, ಬಣ್ಣ ಬಣ್ಣದ ಮೋಡಿಯನ್ನು ಮಾಡಿ ದೇಶಕ್ಕೆ ನಾವು ದೇಶಕ್ಕೆ ಅಚ್ಚೆ ತಿನ್ಕೊಡ್ತೇವೆ ಅಚ್ಚೆ ತಿನ್ಕೊಡ್ತೇವೆ ಅಂತಹ ನಮ್ಮ ಜನರನ್ನು ಸಂಕುಮರಲು ಮಾಡಿ ಅಧಿಕಾರಕ್ಕೆ ಬಂದಂತಹ ಮೋದಿ ಸರ್ಕಾರ ಕೇವಲ ಕೋಮು ಗಲಭೆ, ಅದಲ್ಲದೆ ಕೋಮು ನಮ್ಮ ಕೋಮಿ ಮಾಡಿದ್ದಲ್ಲದೆ ದೇಶಕ್ಕೆ ಯಾವುದೇ ರೀತಿಯ ಒಂದು ಒಳ್ಳೆಯ ಯೋಜನೆ ಕೊಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಯಾವುದೇ ಯೋಜನೆಗಳನ್ನು ಈ ದೇಶಕ್ಕೆ ಈ ಬಡಜನರಿಗೆ ನೀಡದಂತಹ ಈ ಮೋದಿ ಸರ್ಕಾರ ಇವತ್ತಿನ ದಿನ ನಾವು ದಿನನಿತ್ಯ ಬಳಸುವಂತಹ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದೆ. ಇಲ್ಲಿ ನಮ್ಮನ್ನು ನೋಡಿ ಆಯಿಸುತ್ತಿರುವಂತಹ ಜನರೊಂದಿಗೆ ನಮ್ಮ ಒಂದು ರಿಕ್ವೆಸ್ಟ್, ನಮ್ಮ ಒಂದು ವಿನಂತಿ ಏನೆಂದರೆ, ಯಾವುದೇ ಸರ್ಕಾರವಾಗಲಿ, ಅದು ಯಾವುದೇ BJP ಕಾಂಗ್ರೆಸ್ ಯಾವುದೇ ರೀತಿಯ ಸರ್ಕಾರಗಳಾಗಲಿ, ಜನವಿರೋಧಿ ನೀತಿಯನ್ನು ತರುವಾಗ ನಾವು ಯಾರಾದರೂ ಒಬ್ಬರಾದರೂ ಪ್ರತಿಭಟಿಸುತ್ತಿದ್ದರೆ ಅವರೊಂದಿಗೆ ನಾವು ನಿಲ್ಲಬೇಕಾಗಿದೆ. ಯಾವುದೇ ರೀತಿಯಲ್ಲಿ ನಾವು ಸರ್ಕಾರಕ್ಕೆ ನಾವು ಕುಮ್ಮಕ್ಕು ನೀಡಬಾರದು, ಸರ್ಕಾರಕ್ಕೆ ಯಾವುದೇ ರೀತಿಯ ನೈತಿಕ ಬೆಂಬಲವನ್ನು ನೀಡಬಾರದು. ಯಾಕೆಂದರೆ ಇವರು ಹೇರುತ್ತಿರುವುದು, ಇವರು ಉತ್ಪಾದಿಸುತ್ತಿರುವುದು ನಮ್ಮಂತಹ ಜನಸಾಮಾನ್ಯರಿಗಾಗಿ. ಈ ಪ್ರತಿಭಟನೆಯ ಮೂಲಕ ನಾವು ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡಲಿದ್ದೇವೆ. ಯಾವುದೇ ರೀತಿಯ ಜನವಿರೋಧಿ ನೀತಿಗಳನ್ನು ನೀವು ಈ ದೇಶದಲ್ಲಿ ತರುವುದಾದರೆ ಜನರೊಂದಿಗೆ ಸೇರಿ ಇದೇ ರೀತಿ ಇದಕ್ಕಿಂತ ಶಕ್ತಿಯುತವಾಗಿ ನಿಮ್ಮನ್ನು ಎಂದಿಗೂ ನಾವು ಎದುರಿಸುತ್ತೇವೆ. ಜನಸಾಮಾನ್ಯರಿಗೆ ದೊಣೆಯಾಗಿ ನಾವು ಯಾವತ್ತೂ ಜನರೊಂದಿಗೆ ಇದ್ದೇವೆ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ನಾವು ಸರ್ಕಾರ ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ನೀಡುತ್ತಿದ್ದೇವೆ. ಈ ಪ್ರತಿಭಟನೆಯೊಂದಿಗೆ ನಾವು ಇನ್ನೊಂದು ಇಚ್ಛಿಸಲೇನೆಂದರೆ, ಈಗಾಗಲೇ ವಿಧಿಸಿರುವಂತಹ ತೆರಿಗೆಯನ್ನು ಕೂಡಲೇ ವಾಪಸ್ ತೆಗೆದು ಮುಂದೆ ಯಾವ ರೀತಿ ನಮ್ಮ ದಿನನಿತ್ಯ ಬೆಳಕೆ ವಸ್ತುಗಳಿಗೆ GST ಹಾಗೂ ಟ್ಯಾಕ್ಸ್ ಇರಲೋ ಅದೇ ರೀತಿ ನಮ್ಮ ಕಾನೂನುಗಳು ನಡೆಯಬೇಕು ಅಂತ ವಿನಂತಿ ಮಾಡಿಸುತ್ತಿದ್ದೇನೆ. ಅದೇ ರೀತಿ ಈ ಪ್ರತಿಭಟನೆಗೆ ನಮ್ಮೊಂದಿಗೆ ಕೈಜೋಡಿಸಿದಂತಹ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ಕೊನೆಯದಾಗಿ ಈ ಪ್ರತಿಭಟನಾ ಸಭೆಯನ್ನು ಮುಗಿಸಲಿದ್ದೇನೆ. ಧಿಕ್ಕಾರ 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 ಧಿಕ್ಕಾರ, BJP ಸರ್ಕಾರಕ್ಕೆ ಧಿಕ್ಕಾರ, BJP ಸರ್ಕಾರಕ್ಕೆ ಧಿಕ್ಕಾರ.
ಧಿಕ್ಕಾರ ಧಿಕ್ಕಾರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಜನ ವಿರೋಧಿ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಹಿಂಪಡೆಯಿರಿ ಅವೈಜ್ಞಾನಿಕ ಜಿಎಸ್ಟಿ ಹಿಂಪಡೆಯಿರಿ ಅವೈಜ್ಞಾನಿಕ ಜಿಎಸ್ಟಿ ಹಿಂಪಡೆಯಿರಿ 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 ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ಹಿಂಪಡೆಯಿರಿ ಅಗತ್ಯ ವಸ್ತುಗಳ ಜಿಎಸ್ಟಿ ಹಿಂಪಡೆಯಿರಿ ಧಿಕ್ಕಾರ 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 ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಸ್ವಿಸ್ ಬ್ಯಾಂಕಿನ ಲೆಕ್ಕ ತೋರಿಸಿ ಸ್ವಿಸ್ ಬ್ಯಾಂಕಿನ ಲೆಕ್ಕ ತೋರಿಸಿ ಚಿನ್ನದ ರಸ್ತೆಯ ಕಥೆಯನ್ನು ಹೇಳಿ ಚಿನ್ನದ ರಸ್ತೆಯ ಕಥೆಯನ್ನು ಹೇಳಿ 15 ಲಕ್ಷದ ಆಸೆಯ ನೀಡಿ 15 ಲಕ್ಷದ ಆಸೆಯ ನೀಡಿ ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳಿದ ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳಿದ ಮೋದಿ ಎಂಬ ಸುಳ್ಳಿನ ಒಡೆಯ ಮೋದಿ ಎಂಬ ಸುಳ್ಳಿನ ಒಡೆಯ ಅವೈಜ್ಞಾನಿಕ ಜಿಎಸ್ಟಿ ತಂದು ಅವೈಜ್ಞಾನಿಕ ಜಿಎಸ್ಟಿ ತಂದು ದೇಶವನ್ನೇ ದುಬಾರಿ ಮಾಡಿ ದೇಶವನ್ನೇ ದುಬಾರಿ ಮಾಡಿ ಅಂಬಾನಿ ಅದಾನಿಗೆ ವಿನಾಯಿತಿ ನೀಡಿ ಅಂಬಾನಿ ಅದಾನಿಗೆ ವಿನಾಯಿತಿ ನೀಡಿ ನಾಡಿನ ಜನತೆಗೆ ದ್ರೋಹ ಮಾಡಿದ ನಾಡಿನ ಜನತೆ ದ್ರೋಹ ಮಾಡಿದ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ 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 ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಜಿಂದಾಬಾದ್ ನಮೋ ಎಂಬ ಜಪವನ್ನು ಮಾಡಿ ನಮೋ ಎಂಬ ಜಪವನ್ನು ಮಾಡಿ ಮನ್ ಕಿ ಬಾತ್ ಅನ್ನು ಗಾಳಿಯಲ್ಲಿ ತೇಲಿ ಮನ್ ಕಿ ಬಾತ್ ಅನ್ನು ಗಾಳಿಯಲ್ಲಿ ತೋರಿ ಮತಾಂಧತೆಯ ಅಫೀಮು ನೀಡಿ ಮತಾಂಧತೆಯ ಅಫೀಮು ನೀಡಿ ತೆರಿಗೆಯ ಮೇಲೆ ತೆರಿಗೆಯ ಏರಿ ತೆರಿಗೆಯ ಮೇಲೆ ತೆರಿಗೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅನ್ನು ಮಾಡಿದ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅನ್ನು ಮಾಡಿದ ಹಲೋ ಮಿಸ್ಟರ್ ಮೋದಿ ಜಿ ಹಲೋ ಮಿಸ್ಟರ್ ಮೋದಿ ಜಿ ಇದುವ ನಿಮ್ಮ ಅಚ್ಚೆ ದಿನ್ ಇದುವ ನಿಮ್ಮ ಅಚ್ಚೆ ದಿನ್ ಯಾರಿಗೆ ಬಂತು ಅಚ್ಚೆ ದಿನ್ ಯಾರಿಗೆ ಬಂತು ಅಚ್ಚೆ ದಿನ್ ಎಲ್ಲಿಗೆ ಬಂತು ಅಚ್ಚೆ ದಿನ್ ಎಲ್ಲಿಗೆ ಬಂತು ಅಚ್ಚೆ ದಿನ್ ಅಂಬಾನಿ ಅದಾನಿ ಅಚ್ಚೆ ದಿನ್ ಅಂಬಾನಿ ಅದಾನಿ ಅಚ್ಚೆ ದಿನ್ ಧಿಕ್ಕಾರ 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 ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ 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 ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಜಿಂದಾಬಾದ್ 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 ಎಸ್ಡಿಪಿಐ ಜಿಂದಾಬಾದ್ ಎಸ್ಡಿಪಿಐ ಜಿಂದಾಬಾದ್ 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 ಎಸ್ಡಿಪಿಐ ಜಿಂದಾಬಾದ್ ಎಸ್ಡಿಪಿಐ ಜಿಂದಾಬಾದ್.